ರಾಯ ಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ಜಿಯಾನಿನಲ್ಲದೆ ಇನ್ನಾರು ಕಾಯಿವರೋ ಜಿಯಾನಿನಲ್ಲದೆ ಇನ್ನಾರು ಕಾಯಿವರೋ ರಾಯ ಬಾರೋ ರಾಘವೇಂದ್ರ ಬಾರೋ ಸಕಲಾದಣ್ಣನೆ ಬಾರೋ ಪ್ರಹ್ಲಾದ ರಾಯ ಬಾರೋ ಸಕಲಾದಣ್ಣನೆ ಬಾರೋ ಪ್ರಹ್ಲಾದ ರಾಯ ಬಾರೋ ಬಾಲ್ಯಕ ರಾಜನಾಗಿ ಮೆರೆವಂಥ ಪ್ರಭುವೇ ಬಾರೋ ಬಾಲ್ಯಕ ರಾಜನಾಗಿ ಮೆರೆವಂಥ ಪ್ರಭುವೇ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ಆ ಕಾಲಘಟ್ಟದ ಸಂಕ್ರಮಣದಲ್ಲಿ ಈ ಬ್ರಹ್ಮಚಾರಿ ಇದ್ದಾನೆ ಬಹುದೂರದಿಂದ ತಮ್ಮ ಆಶ್ರಯಕ್ಕೆ ಬಂದಿದ್ದಾನೆ ಎಂದು ತಾವು ತಿಳಿಯಬಹುದು ಇವನ ಬದುಕು ಭವಿಷ್ಯ ರೂಪಿಸುವ ಗುರುತರ ಹೊಣೆಗಾರಿಕೆ ನಿಮ್ಮದೆಂದು ತಿಳಿಯಿರಿ ಪಾಮರರು ಇಲ್ಲಿಗೆ ಬಂದು ಸೇರುತ್ತಲೇ ಇದ್ದಾರೆ ಇವರುಗಳು ತಮ್ಮದೇ ಆದ ಧರ್ಮ ಮತ ಮಠ ಸಿದ್ಧಾಂತ ವಿದ್ಯೆ ಕಲೆ ಸಂಪ್ರದಾಯ ಭಾಷೆ ಎಂಬ ವಿಧ ವಿಧವಾದ ಹಣ್ಣುಗಳನ್ನು ರಸಾಯನದ ಗರಡಿಗೆ ಹಾಕುತ್ತಲೇ ಇದ್ದಾರೆ ದೇಶದ ಇನ್ನಾವ ಸ್ಥಳದಲ್ಲೂ ಪ್ರಪಂಚದ ಇನ್ನಾವ ಭಾಗದಲ್ಲೂ ಈ ವಿಶಿಷ್ಟ ರಸಾಯನ ಸಿಗಲಾರದು ರಾಜನ್ ಅದಕ್ಕೆ ತಕ್ಕಂತೆ ಕಲ್ಮಶಗಳು ಸೇರಿವೆ ಪಂಚಗಂಗಾ ಹನುಮಾನ್ ಮಣಿಕರ್ಣಿಕಾ ಘಾಟ್ಗಳಲ್ಲಿ ಶವಗಳ ದಹನ ಕಾರ್ಯ ವ್ಯಾಪಕವಾಗಿರುವುದರಿಂದ ಶುಚಿತ್ವದ ಕಡೆ ಗಮನ ಕೊಡಬೇಕಾಗಿರುವುದು ಮುಖ್ಯವಾಗಿದೆ ರಾಜನ್ ರಾಜಘಾಟ್ ಆದಿಕೇಶವ ಘಾಟ್ ಸಂಕಟ ವಿಮೋಚನಾ ಹನುಮಾನ್ ಮಂದಿರ ಹಾಗೂ ಬಿಂದು ಮಾಧವ ಮಂದಿರದ ಜೀರ್ಣೋದ್ಧಾರ ಕಾರ್ಯದ ನಂತರ ಪಂಚಗಂಗಾ ಹನುಮಾನ್ ಹಾಗೂ ಮಣಿಕರ್ಣಿಕಾ ಘಾಟ್ಗಳ ಶುಚಿತ್ವದ ಕಡೆ ಹೆಚ್ಚು ಗಮನ ಕೊಡಲಾಗುವುದು ರಾಜನ್ ಪ್ರತಿಯೊಂದು ಕಾರ್ಯವೂ ಶೀಘ್ರಗತಿಯಲ್ಲಿ ನಡೆಯಲಿ ವಿಶ್ವನಾಥ ಮಂದಿರದ ಪೌಳಿ ನಿರ್ಮಾಣ ಕಾರ್ಯ ಎಲ್ಲಿಗೆ ಬಂದಿದೆ ಹೆಸರೇನು ಮಗು ದಾಸಪ್ಪ ಬೆಳಗ್ಗೆಯಿಂದ ರಾತ್ರಿಯವರೆಗೂ ನಮ್ಮೊಂದಿಗೆ ಇದ್ದೆಯಲ್ಲ ಹಾಗಾಗಿ ನಮಗೂ ನಿನ್ನೊಂದಿಗೆ ಮಾನಸಿಕ ಸಂಗತಿಯ ದೊರೆಯಿತು ದಾಸಪ್ಪ ಇಲ್ಲಿಗೆ ಏತಕ್ಕಾಗಿ ಬಂದೆ ಬದುಕು ಭಾವ ವೈರಾಗ್ಯದತ್ತ ತಿರುಗಿದೆ ಬಾವಾಜಿ ಮೂರು ಬಗೆಯ ವೈರಾಗ್ಯಗಳಿವೆಯಲ್ಲವೇ ಹೇಳು ಅವು ಯಾವುವು ಪ್ರಸವ ವೈರಾಗ್ಯ ಸ್ಮಶಾನ ವೈರಾಗ್ಯ ಮತ್ತೆ ಅಭಾವ ವೈರಾಗ್ಯ ವಿವರಿಸು ನೋಡೋಣ ಪ್ರತಿ ಹೆಣ್ಣು
ತನ್ನ ಹೆರಿಗೆ ಸಮಯದಲ್ಲಿ ಆಗುವ ನೋವು ಹಿಂಸೆಯಿಂದ ಇನ್ನೆಂದೂ ಪತಿಯನ್ನು ಹತ್ತಿರ ಸೇರಿಸಿಕೊಂಡು ಈ ಸಂಕಟಕ್ಕೆ ಗುರಿಯಾಗಲಾರೆ ಎಂದೇ ಸಂಕಲ್ಪಿಸಿ ವೈರಾಗ್ಯ ತಾಳುತ್ತಾಳೆ. ಹೌದು, ಆದರೆ ಕೆಲವೇ ಕಾಲ ಕಳೆದಂತೆ ತಾನೇ ಪತಿಯ ಸಾನ್ನಿಧ್ಯವನ್ನು ಬಯಸುತ್ತಾಳೆ. ಮುಂದೆ ಶವ ಸಂಸ್ಕಾರಕ್ಕೆ ಹೋದ ಎಲ್ಲ ಜೀವರು ಬದುಕಿನ ನಶ್ವರತೆಯನ್ನು ಕಣ್ಣಾರೆ ಕಂಡು ಮಾಯೆಯಿಂದ ಹೊರಬಂದು ಬದುಕಿನಲ್ಲಿ ಏನೂ ವಿಷಯವಿಲ್ಲ, ಅಶಾಶ್ವತವಾದದ್ದು ಎಂದು ವೈರಾಗ್ಯ ತಾಳುತ್ತಾರೆ. ಆದರೆ ಆ ವೈರಾಗ್ಯಗಳು ಬಹಳ ಕಾಲ ಉಳಿಯದೆ ಕಾಲ ಅದನ್ನು ಕೊಚ್ಚಿಕೊಂಡು ಮತ್ತೆ ಲೌಕಿಕದಲ್ಲೇ ಜೀವನ ಉಳಿಯುತ್ತಾನೆ. ಮೂರನೆಯದು, ಬಯಸಿದ ವಸ್ತು ಸಿಗದೇ ಇದ್ದಾಗ ಆ ವಸ್ತುವಿನ ಬಗ್ಗೆ ವೈರಾಗ್ಯ ಭಾವ ತಾಳುವುದು. ನಿನ್ನ ವೈರಾಗ್ಯವು ಜೀವನದ ಅಭಾವದಿಂದ ಬಂದಿದೆ ಅಲ್ಲವೇ? ಕಷ್ಟದಿಂದ ನಷ್ಟ ಅಭಾವದಿಂದ ಬಂದದ್ದು ವೈರಾಗ್ಯವಲ್ಲ ದಾಸಪ್ಪ, ಅದು ಜಿಗುಪ್ಸೆ. ನಿನ್ನನ್ನು ಈಗ ಆವರಿಸಿರುವುದು ಜೀವನದ ಮೇಲಿನ ಜಿಗುಪ್ಸೆ, ಅದನ್ನು ವೈರಾಗ್ಯವೆಂದೇ ತಿಳಿದಿದ್ದಿ. ವೈರಾಗ್ಯ ತೃಪ್ತಿಯಿಂದ ಬರಬೇಕು. ಜೀವನದಲ್ಲಿ ತೃಪ್ತಿ ಹೊಂದಿದ್ದೀಯಾ ಹೇಳು. ಇನ್ನೇನು ಆಕಾಂಕ್ಷೆಗಳಿಲ್ಲವೆ? ನನ್ನಿಂದ ಸುಳ್ಳು ಹೇಳಲಾಗುವುದಿಲ್ಲ, ನಿಮ್ಮ ಮಾತು ನಿಜ ಬಾವಾಜಿ. ನನ್ನಲ್ಲಿ ಇರುವುದು ಅಭಾವ ವೈರಾಗ್ಯವೇ. ಬದುಕಿನ ಬವಣೆಗಳ ಮಧ್ಯೆ ಇರಲಾಗದೆ ಇಲ್ಲಿಗೆ ಬಂದಿದ್ದೇನೆ. ಅಂದರೆ ನಿನ್ನ ಪ್ರಕಾರ ಜೀವನವೆಂದರೇನು? ತೀರಾ ಭೋಗವೇ ಜೀವನವೆಂಬುದು ನನ್ನ ಅಭಿಪ್ರಾಯವಲ್ಲ. ಆದರೂ ಹಲವಾರು ಅಗತ್ಯತೆಗಳನ್ನು ಕೊರತೆಗಳಿಲ್ಲದೆ ನೀಗಿಸುವುದು. ಆಯಿತು, ಈ ಜೀವನದ ಉದ್ದೇಶವೇನೆಂದು ಗೊತ್ತೇ? ನಾನು ನಮ್ಮೂರಿನಲ್ಲಿ ಇರುವವರೆಗೆ ನನ್ನ ತಂದೆ ತಾಯಿ ತಮ್ಮಂದಿರನ್ನು ಸುಖದಲ್ಲಿರಿಸುವುದು, ಅವರು ಬಯಸಿದಷ್ಟು ತಿಂದುಂಡು ಮಾಡುವಂತೆ ಸೌಕರ್ಯ ಒದಗಿಸುವುದು, ಯಾರ ಮುಂದೂ ಕೈಚಾಚದಂತೆ ನೋಡಿಕೊಳ್ಳುವುದು, ಇದು ನನ್ನ ಜೀವನದ ಉದ್ದೇಶವಾಗಿತ್ತು. ಅದು ಸಾಧ್ಯವಾಗಲಿಲ್ಲವೆಂದು ಇಲ್ಲಿ ಬಂದೆ. ಈಗ ನಿನ್ನ ಉದ್ದೇಶ ಬದಲಾಗಿದೆ, ಅದು ಏನು?